ಈ 2.5 ವರ್ಷದಿಂದ ನನ್ನ ತೋಟದಲ್ಲಿ ನಾನು ನನ್ನ ಅಡಿಕೆ ತೋಟಕ್ಕೆ ನಾನು ಡ್ರಿಪ್ಪಲ್ಲಿ ನೀರನ್ನು ಮೇಂಟೈನ್ ಮಾಡ್ತಾಯಿದ್ದೆ. ಈ ರೀತಿ 16 mm ಲ್ಯಾಟ್ರಲ್ ಹಾಕ್ಕೊಂಡು ಡ್ರಿಪ್ ಇರಿಗೇಷನ್ ಮಾಡ್ತಿದ್ದೆ. ಈಗ ಅದನ್ನೆಲ್ಲ ಆ ಡ್ರಿಪ್ಪಲ್ಲನ್ನು ರಿಮೂವ್ ಮಾಡಿ ಈಗ ಸ್ಪ್ರಿಂಕ್ಲರ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಅದೇ ಪೈಪ್ಲೈನಲ್ಲೇ 20 mm ಟೇಕಪ್ನ ಮೇಲೆ ಕೆತ್ಕೊಂಡು ನಾನು ಸ್ಪ್ರಿಂಕ್ಲರ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಈಗ ನಮಗೆಲ್ಲ ಗೊತ್ತಿರ್ಬೋದು ಈ ಸರಿ ಈ ಬೇಸಿಗೆ 40-41 ಡಿಗ್ರಿ 42 ಡಿಗ್ರಿವರೆಗೂ ರೀಚ್ ಆಗಿತ್ತು ಟೆಂಪ್ರೇಚರ್. ಅಡಿಕೆ ಗಿಡಗಳಿಗೆ ನೀರು ಸಾಕಾಗ್ತಾಯಿರಲಿಲ್ಲ. ಅದರಿಂದ ನಾನು ಈ ಸ್ಪ್ರಿಂಕ್ಲರ್ಗೆ ಕನ್ವರ್ಟ್ ಆಗೋಣ ಅನ್ನೋ ಪ್ಲ್ಯಾನ್ ಮಾಡಿಕೊಂಡು ನೋಡಿ ಹಿಂದ್ಗಡೆ ಎಲ್ಲ ಗಿಡಗಳು ಹಳದಿ ಕಲರ್ ಬಂದ್ಬಿಟ್ಟಿದೆ. ನೀರು ಸಾಕಾಗಲಿಲ್ಲ ಅಂದರೆ ನೀರು ಸಫಿಷಿಯೆಂಟ್ ಆಗಿದ್ರೂ ಆ ಡ್ರಿಪ್ಪಲ್ಲಿ ಫುಲ್ ಒದ್ದೆ ಆಗ್ತಾಯಿರಲಿಲ್ಲ. ಅಡಿಕೆ ಬೇರು 1.5-3 ಅಡಿ ದೂರಕ್ಕೆ ಹೋಗಿರೋದ್ರಿಂದ ಆ ಡ್ರಿಪ್ ನೀರು ಸಾಕಾಗ್ತಾಯಿರಲಿಲ್ಲ. ಯಾಕೆಂದರೆ 20 mm ಪ್ಲೇನ್ ಲ್ಯಾಟ್ರಲ್ ತೊಗೊಂಬಂದು ಈಗ ನಾನು ಸ್ಪ್ರಿಂಕ್ಲರ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಈ 20 mm ಪ್ಲೇನ್ ಲ್ಯಾಟ್ರಲ್ಲು ಕ್ವಾಲಿಟಿದು ಇದ್ದರೆ ತುಂಬ ಒಳ್ಳೆಯದು. ಹಳೆ ಪೈಪ್ಲೈನಲ್ಲೇ 28 ಅಡಿಗೆ ಒಂದೊಂದು ಟೇಕಪ್ ಎತ್ಕೊಂಡು ಅದನ್ನು ಸ್ಪ್ರಿಂಕ್ಲರ್ಗೆ ಕನ್ವರ್ಟ್ ಮಾಡ್ಕೊತಾಯಿದ್ದೀನಿ. ಈಗ ನೋಡಿ ಇದು 1/2 ಇಂಚ್ PVC ಪೈಪು, ಹಾಗೆ ಮೇಲುಗಡೆಗೆ ಒಂದು ಸ್ಪ್ರಿಂಕ್ಲರು, ಕೆಳಗಡೆಗೆ ಆ ಪೈಪ್ ಜಾಯ್ನರ್ಗಳು. ಇದೆಲ್ಲ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ನಾನೇ ಮಾಡ್ಕೊತಾರದು, ನಾನು ನನ್ನ ಮಗ ಮಾಡ್ಕೊತಾರದು. ಇವು ನೋಡಿ ಇದು ಇದು ಒಂದು 28 ಅಡಿಗೆ ಒಂದೊಂದು ಈ ಥರ ಜಾಯಿನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲೊಂದು ಸ್ಪ್ರಿಂಕ್ಲರು ಮತ್ತು ಇಲ್ಲೊಂದು 28 ಅಡಿಗೆ ಇಲ್ಲೊಂದು. ಇದು ನಾವೇನಾದ್ರು ಉಳುಮೆ ಮಾಡಬೇಕಾದ್ರೆ ಇಲ್ಲ ಬ್ರಷ್ ಕಟ್ರಲ್ಲಿ ಕಳೆ ಹೊಡಿಬೇಕಾದ್ರೆ ನಾವು ಆರಾಮಾಗಿ ಬಿಚ್ಚಿಬಿಟ್ಟು ಮತ್ತೆ ಸಿಕ್ಸ್ಕೊಬೋದು. ಈ ಕ್ವಾಲಿಟಿ ಪೈಪ್ ಏನಕ್ಕೆ ಬೇಕಂದರೆ ಈ ಥರ ಅವಾಗವಾಗ ನಾವು ಬಿಚ್ಚಿ ಹಾಕೋದ್ರಿಂದ ಕ್ವಾಲಿಟಿಗೆ ಹೋದರೆ ತುಂಬ ಒಳ್ಳೆಯದು. ಆ ಲೋಕಲ್ ಪೈಪ್ ಆದರೆ ಸ್ವಲ್ಪ 2-3 ಸರಿ ಆದಮೇಲೆ ಲೂಸ್ ಆಗಿಬಿಡ್ತವೆ, ಅಂದರೆ ಪ್ರೆಷರ್ಗೆ ಕಿತ್ತೋಗ್ಬಿಡ್ತದೆ. ಈಗ ಸ್ಪ್ರಿಂಕ್ಲರ್ ಜೆಟ್ಟೆಲ್ಲ ಫಿಟ್ ಮಾಡಿ ಮುಗಿದಿದೆ. ಬನ್ನಿ ಈಗ ನೀರು ಯಾವ ಪ್ರಮಾಣದಲ್ಲಿ ಚಿಮ್ಮುತ್ತೆ ಅಂತ ನೋಡೋಣ. ಈಗ ಇಲ್ಲಿ ನಾನು ಎರಡಕ್ಕೂ ಇಲ್ಲಿ ಟ್ಯಾಪ್ ಹಾಕ್ಕೊಂಡಿದ್ದೀನಿ, ಯಾಕಪ್ಪ ಏನು ಪ್ರೆಷರ್ ಏನಾದ್ರು ಸಾಕಾಗಲಿಲ್ಲ ಅಂದರೆ ಇದರಲ್ಲಿ 3 ಜೆಟ್ ಓಡುತ್ತೆ, ಇದರಲ್ಲಿ 3 ಜೆಟ್ ಓಡುತ್ತೆ. ಇರ್ರಿ, ಒಂದು ಲೈನಲ್ಲಿ 3 ಜೆಟ್ ಇದೆ, ಮತ್ತು ಪಕ್ಕದ್ದು ಪ್ಲೇನ್ ತೊಗೊಂಡೋಗಿ 4-6 ವರೆಗೂ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಈಗ ಆನ್ ಮಾಡ್ತೀನಿ, ಈಗ ನೋಡೋಣ. ವಾ, ಸೂಪರಾಗಿ ಬರ್ತಾಯಿದೆ. ಈ ಸ್ಪ್ರಿಂಕ್ಲರ್ ಜೆಟ್ಟದ ವಿಶೇಷ ಏನಂದರೆ ಇದು ಒಳ್ಳೆ ಮಳೆ ನೀರು ಥರ, ಅಂದರೆ ಚಿಲುಮೇಲೆ ನೀರು ಮೇಲಕ್ಕೆ ಚಿಮ್ಮುತ್ತಲ್ವ, ಆ ರೀತಿ ಮೇಲಕ್ಕೆ ಚಿಮ್ಮಿ ಗರಿಗಳ ಮೇಲೆ ಬಿದ್ದು ಕೆಡೆ ಬೀಳುತ್ತೆ, ಅಂದರೆ ಮಳೆ ಹನಿ ಥರನೇ ಬೀಳುತ್ತೆ. ಇದು ಕಡಿಮೆ ಅಂದ್ರೂ ಇದು 15 ಅಡಿ ಬಲಗಡೆಗೆ 15 ಅಡಿ ಅಂದರೆ 30 ಅಡಿ ಕವರ್ ಆಗುತ್ತೆ. ನೋಡಿ ಇಲ್ಲಿ ನಮ್ಮದು 9 ಅಡಿ ಸಾಲು, ಇಲ್ಲೊಂದು ಹಾಕಿದ್ದೀನಿ, ನೆಕ್ಸ್ಟು 9 ಅಡಿ, ಇದು ಗ್ಯಾಪ್ ಇದೆ, ಮತ್ತು 2ನೇ ಗ್ಯಾಪು 9-3 27 ಆಯಿತು. ನೋಡಿ ಮತ್ತು 3ನೇ ಲೈನಲ್ಲಿ ಜೆಟ್ ಹಾಕಿದ್ದೀನಿ, ಮತ್ತು ಇಲ್ಲಿ ಪಕ್ಕದಲ್ಲಿ 9 ಅಡಿ ಗ್ಯಾಪು, ಮತ್ತು 18 ಅಡಿ ಗ್ಯಾಪು, ಮತ್ತು 3ನೇ ಲೈನಲ್ಲಿ ಅಂದರೆ 27-28 ಅಡಿಗೆ ಒಂದೊಂದು ಹಾಕಿದ್ದೀನಿ. ಲೆಕ್ಕದಲ್ಲಿ ಇದು 30 ಅಡಿ ಹೊಡೆಯುತ್ತೆ. ನೋಡಿ ಈ ರೀತಿ ನೀರು ಮಳೆಯ ನೀರು ರೀತಿ ಮೇಲುಗಡೆಗೆ ಚಿಮ್ಮಿ ಕೆಳಗಡೆ ಬೀಳುತ್ತೆ, 15 ಅಡಿ ಎಡಗಡೆಗೆ 15 ಅಡಿ ಬಲಗಡೆಗೆ ಹೊಡೆಯುತ್ತೆ. ಚೆನ್ನಾಗಿದೆ ಇದು. ಇದು 20 mm ಲ್ಯಾಟ್ರಲಲ್ಲಿ ನಾನು ಚೇಂಜ್ ಮಾಡ್ಕೊಂಡಿರೋದು. ಗಿಡ ದೊಡ್ಡದಾಗಿರೋದ್ರಿಂದ ಅಂದರೆ ಈಗ 2.5 ವರ್ಷ ಮುಗಿತಾ ಬಂತು ಗಿಡ, ಬೇರೊಂದು 3 ಅಡಿಯಿಂದ 4 ಅಡಿಗೆ ದೂರ ಹೋಗಿರೋದ್ರಿಂದ ಡ್ರಿಪ್ಪಲ್ಲಿ ನೀರು ಸಾಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ಪ್ರಿಂಕ್ಲರ್ ಹಾಕ್ಕೊಂಡ್ರೆ ಗಿಡ ಆರೋಗ್ಯವಾಗಿರುತ್ತೆ ಅನ್ನೋ ಭಾವನೆಯಲ್ಲಿ ಇದನ್ನು ಹಾಕಿದ್ದೀನಿ. ಇದು ಮ್ಯಾಕ್ಸಿಮಮ್ಮು 1.5 ಗಂಟೆಯಿಂದ 3/4 ಗಂಟೆ ಇದನ್ನು ಆನ್ ಮಾಡಿದರೆ ಇಡೀ ಫುಲ್ಲು ಮಳೆ ನೀರು ಹೇಗೆ ಭೂಮಿ ನಿಲ್ಲುತ್ತೋ ಆ ರೀತಿ ನೀರು ನಿಲ್ಲುತ್ತೆ. ನೋಡಿ ಇಲ್ಲಿ ಆಲ್ರೆಡಿ ಈಗ ನೀರು ನಿಲ್ಲೋ ಮಟ್ಟಕ್ಕೆ ಬಂದಿದೆ. ಈಗ ಆನ್ ಮಾಡಿ ಕರೆಕ್ಟಾಗಿ 3/4 ಗಂಟೆ ಆಯಿತು. ನೋಡಿ 3/4 ಗಂಟೆಯಲ್ಲಿ ಯಾವ ರೀತಿ ಇದೆ ಅಂತ, ಫುಲ್ಲು ನೀರು ನಿಂತಿದೆ. ಅದು ಈ ಕಲ್ಲು ಮಿಶ್ರಿತ ಕೆಂಪು ಮಣ್ಣಲ್ಲಿ, ಅದಕ್ಕೆ ಫುಲ್ ಕಲ್ಲಿಲ್ಲಿ ಇಲ್ಲಿ ನೀರೇ ನಿಲ್ಲೋದಿಲ್ಲ, ಅಂದರೆ ಅದರಲ್ಲೂ ಮಳೆ ನೀರು ರೀತಿ ಈ ಪ್ರಮಾಣದಲ್ಲಿ ನಿಂತಿದೆ. ನಾನು ಈ ರೀತಿ ಸುಮಾರು ಒಂದು 5 ಜೆಟ್ಗಳನ್ನ ತಂದು ಚೆಕ್ ಮಾಡಿ ನನಗೆ ಯಾವುದು ಸೆಟ್ ಸೂಟ್ ಆಗುತ್ತೆ, ಅಡಿಕೆ ಗಡಿಕೆ ಎಲೆಗೂ ತೊಂದರೆ ಆಗಬಾರ್ದು, ಸಫಿಷಿಯೆಂಟ್ ನೀರು ಬೀಳಬೇಕಂತ ಚೆಕ್ ಮಾಡಿದಾಗ ಫೈನಲ್ ಆಗಿದ್ದು ಇದು. ಇದು ಫೌಂಟೇನ್ ಜೆಟ್. ಇದು ಅಂದರೆ ಸುಮ್ಮನೆ ನಾವೆಲ್ಲ ಒಂದೇ ಸರಿ ತಂದುಬಿಟ್ಟು ಎಲ್ಲ ವೇಸ್ಟ್ ಮಾಡ್ಕೊಂಡು ಬಂದು ಸ್ಟಾರ್ಟಿಂಗಲ್ಲಿ ಒಂದು 5 ಥರ ಜೆಟ್ ತೊಗೊಂಬಂದೆ. ಇವೆಲ್ಲನೂ ಹಾಕಿ ಚೆಕ್ ಮಾಡಿ ಪ್ರೆಷರು, ಡಿಸ್ಟೆನ್ಸು, ಹೇಗೆ ಬರುತ್ತೆ, ಎಲೆಗೇನಾದ್ರು ತೊಂದರೆ ಆಗುತ್ತಾ ಇವೆಲ್ಲ ಚೆಕ್ ಮಾಡಿದೆ. ಫೈನಲ್ಗೆ ಇದು ಓಕೆ ಆಯಿತು. ಈ ಹಳೆಯದು 16 mm ಡ್ರಿಪ್ ಲೈನಲ್ಲೂ ಈ ರೀತಿ ಡಮ್ಮಿ ಮಾಡಿದ್ದೀನಿ, ಎಂಡ್ ಕ್ಯಾಪ್ ಹಾಕಿ ಮುಚ್ಚಿಬಿಟ್ಟಿದ್ದೀನಿ. ಬೇಕಂದರೆ ಮತ್ತೆ ಅದನ್ನು ಯೂಸ್ ಮಾಡ್ಕೊಬೋದು. ಎಲ್ಲನೂ ಈ ಸೆಂಟ್ರಲ್ಲೆಲ್ಲ ಇದೆ, ಅದು 3 ಅಡಿಗೊಂದು 3 ಅಡಿಗೊಂದು ಆ ಥರ ಇದೆ ಅಲ್ಲಿ. ಇದು ಒಂದು ಬೋರ್ವೆಲಲ್ಲಿ 18-20 ಜೆಟ್ ಓಡುತ್ತೆ ಇದು.
18 ಜೆಟ್ ಅಂದ್ರೂ ಅರ್ಧ ಎಕರೆ ಆಗುತ್ತೆ, ಒಂದು ಮೋಟ್ರಲ್ಲಿ ಅರ್ಧ ಎಕರೆ ಒಂದು 1 ಅವರ್ಲಿ ಒದ್ದೆ ಆಗುತ್ತೆ ಇದು.